ನಮಸ್ಕಾರ. ಇವತ್ತಿನ ಸ್ಪೆಷಲ್ ಇಂಟರ್ವ್ಯೂನಲ್ಲಿ ನನ್ನ ಜೊತೆ ಇದ್ದಾರೆ ಸ್ಪೆಷಲ್ ಗೆಸ್ಟ್. ಸೊ ಇನ್ನೇನು ಸ್ವಲ್ಪ ದಿನ ಅಲ್ಲ, ಇನ್ನೇನು ಬೆರಳೆಣಿಕೆ ದಿನ ಅಷ್ಟೇ ಬಾಕಿ ಇದೆ ಇವರನ್ನು ನೀವು ತೆರೆ ಮೇಲೆ ನೋಡೋದಕ್ಕೆ. ಅದು ಸುದೀಪ್ ಸರ್ ಅವರ ಜೊತೆಗೆ ಅವರ ಅಣ್ಣನ ಡೈರೆಕ್ಷನ್ನಲ್ಲಿ ನಿಮ್ಮ ಮುಂದೆ ಕಾಣಿಸ್ಕೊಳ್ತಿದ್ದಾರೆ. ಸೊ ಅವರನ್ನು ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ನಮಸ್ಕಾರ ನಿರೂಪ್ ಸರ್ ಅವರೇ, ಹೇಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ. ಅಂಡ್ ನನಗೆ ಫಸ್ಟು ಏನು ಅನಿಸ್ತು ಅಂದರೆ, ನಿಮಗೆ ಗೌತಮ್, ಸುವರ್ಣ ಹಾಗೆ ಸಿದ್ಧಾರ್ಥ್ ಈ ಕ್ಯಾರೆಕ್ಟ್ರಲ್ಲಿ ನಾವು ನಿಮ್ಮನ್ನು ರಂಗಿತ ರಂಗದಲ್ಲಿ ನೋಡಿದ್ವು, ಈ ಎರಡು ಕ್ಯಾರೆಕ್ಟರ್ ಎರಡು ಹೆಸರಲ್ಲಿ ನೋಡಿದ್ವು. ಸೊ ಇದರಲ್ಲಿ ವಿಕ್ರಾಂತ್ ರೋಣದಲ್ಲಿ ನಿಮ್ಮ ಪಾತ್ರ ಯಾವ ಒಂದು ಹೆಸರಲ್ಲಿ ಹೋಗುತ್ತೆ? ಸೊ ಪಾತ್ರ ಪೂರ್ತಿ ನಾನೇನು ಕೇಳಲ್ಲ, ಯಾವ ರೀತಿ ಹೋಗುತ್ತೆ ಅಂತ ಹೇಳೋದಾದರೆ. ಸಂಜೀವ್ ಗಾಂಭೀರ ಅಂತ ಪಾತ್ರದ ಹೆಸರು. ಸೊ ಸಂಜೀವ್ ಸಂಜು ಅಂತ ಕರೀತಾರೆ ಎಲ್ಲರೂ. ಸೊ ಅದು ಪಾತ್ರದ ಹೆಸರು ಅಷ್ಟೇ ಅಲ್ವಾ ನೀವು ಕೇಳಿದ್ದು? ಅಷ್ಟೇ ನಾ ಹೇಳೋದು. ಸೊ ನನಗಿನ್ನು ಇಷ್ಟ ಇದೆ ಕೇಳೋದಕ್ಕೆ ತುಂಬ. ನೀವು ಕೇಳಿ, ನಾನು ಹೇಳಲ್ಲ. ನಿಮ್ಗೆ ಇಷ್ಟ ಇದ್ರೆ ನೀವು ಕೇಳ್ತಾ ಹೋಗಿ. ಇಲ್ಲ, ಏನಂದ್ರೆ ಆಲ್ರೆಡಿ ನಾವದು ಹೇಳಿದೀವಿ ತುಂಬಾ ಕಡೆ. ಅಂಡ್ ಆಲ್ರೆಡಿ ನಾವೇನು ಕಂಟೆಂಟ್ ರಿಲೀಸ್ ಮಾಡಿದೀವಿ ಅದ್ರಲ್ಲಿ ಅದು ಗೊತ್ತಾಗುತ್ತೆ. ಇವನು ಲಂಡನ್ನಿಂದ ಊರಿಗೆ ಬರ್ತಾ ಇದ್ದಾನೆ, ತಾಯಿ ಅವನಿಗೋಸ್ಕರ ಕಾಯ್ತಾ ಇದ್ದಾಳೆ ಅನ್ನೋದು. ಇಲ್ಲಿಂದ ಈ ಪಾತ್ರದ ಜರ್ನಿ ಸಿನಿಮಾದಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಈಗ ನಿಮ್ಮದು ಒಂದು ಸಾಂಗ್ ರಿಲೀಸ್ ಆಗಿದೆ, ಫಕೀರಾ ಸಾಂಗ್. ಅದ್ರ ಬಗ್ಗೆ ಒಂದೆರಡು ಪ್ರಶ್ನೆ ಕೇಳ್ತೀನಿ. ಈಗ ಏ ಫಕೀರಾ ಸಾಂಗ್ ಇದೆಯಲ್ಲ, ಅದರಲ್ಲಿ ಆ ಒಂದು ಫಕೀರಾ ಅನ್ನುವಂತಹ ಹೆಸರು ಎಷ್ಟು ಸಲ ಯೂಸ್ ಆಗಿದೆ? ನೀವು ಕೌಂಟ್ ಮಾಡ್ಕೊಂಡು ಬಂದಿದ್ದೀರಾ ಅಂತ ಗೊತ್ತು, ಅದು ನೀವೇ ಹೇಳ್ಬಿಡಿ. ಗೆಸ್ ಮಾಡ್ಬೋದಲ್ಲ ಸರ್? 15ಆ? ಜಾಸ್ತಿನಾ ಕಮ್ಮಿನಾ? ಆಗಿದೆ 11. ಇಲ್ಲ 13. ಇಲ್ಲ ಅದಕ್ಕಿಂತ ಕಮ್ಮಿ. ಸಿಂಗಲ್ ಡಿಜಿಟ್? ಹಾ, ಸಿಂಗಲ್. 5? ಇಲ್ಲ. 6 7 8 9 10? 8. ನೋಡಿ ಎಷ್ಟು ಈಸಿಯಾಗಿ ಹೇಳಿದೆ. ಓಕೆ. ಸೊ ಇವತ್ತಿಗೆ ಅಂದರೆ ಇವತ್ತು ಮಧ್ಯಾಹ್ನದವರೆಗೂ ಕೂಡ ನಾನು ಫಾಲೋ ಮಾಡ್ಕೊಂಡು ಬಂದಿದ್ದೀನಿ ಆ ಸಾಂಗ್ನ ಯೂಟ್ಯೂಬಲ್ಲಿ, ಎಷ್ಟು ವ್ಯೂಸ್ ಆಗಿದೆ ಅಂತ. ಸೊ ನೀವು ನೋಡಿದ್ರೆ ಸರ್ ಎಷ್ಟಿದೆ ಈಗ ಕನ್ನಡದಲ್ಲಿ ಆ ಒಂದು ಸಾಂಗ್ಗೆ ವ್ಯೂಸ್ ಎಷ್ಟಾಗಿದೆ ಅಂತ ಗೆಸ್ ಮಾಡ್ಬೋದಾ? ಅಂದರೆ ವ್ಯೂಸ್ ಎಷ್ಟಾಗಿದೆ ಅನ್ನೋದಕ್ಕಿಂತ ಎಷ್ಟು ಜನಕ್ಕೆ ಇಷ್ಟ ಆಗಿದೆ ಅಂತ, ಅದು ಮೋರ್ ಇಂಪಾರ್ಟೆಂಟ್. ತುಂಬ ಜನಕ್ಕೆ ಇಷ್ಟ ಆಗಿದೆ. ನೀ ಈಗ ತುಂಬ ಜನ ಒಳ್ಳೊಳ್ಳೆ ಮೆಸೇಜ್ಗಳು ಕಳಿಸಿದ್ದಾರೆ ನನಗೆ. ಆ್ಯಕ್ಚುಲಿ ಬೇರೆ ಇಂಡಸ್ಟ್ರಿಯಿಂದೆಲ್ಲ ಮೆಸೇಜ್ ಕಳಿಸಿದ್ರು ಸಾಂಗ್ ಚೆನ್ನಾಗಿದೆ ಅಂತ, ನನಗೆ ಕೆಲವು ಪರಿಚಯ ಇರೋರು. ಸೊ ನಮ್ಮ ಭಾಷೆಯಲ್ಲಿ ಮಾತ್ರ ಅಲ್ಲ, ಬೇರೆ ಭಾಷೆಯಲ್ಲೂ ಸಾಂಗ್ ಇಷ್ಟ ಆಗಿದೆ ಅಂತ ಖುಷಿ ಆಗುತ್ತೆ. ಮೇಯ್ನ್ ನನಗೆ ಕನೆಕ್ಟ್ ಆಗಿದ್ದ ಪಾಯಿಂಟ್ ಏನಂದರೆ, ಅದು ಮೇಯ್ನ್ಲಿ ಅದೊಂದು ತಾಯಿ ಮಗಂದು ರಿಲೇಷನ್ಶಿಪ್ನ ತೋರಿಸುವಂಥ ಹಾಡು. ತಾಯಿ ಮಗನಿಗೋಸ್ಕರ ಕಾಯ್ತಾ ಇದ್ದಾಳೆ, ಮಗ ಬರ್ತಾ ಇದ್ದಾನೆ ಅಂತ ಪೋರ್ಟ್ರೆ ಮಾಡುವಂಥ ಸಾಂಗು. ಅದು ತುಂಬ ಜನ ಈಗ ಊರು ಬಿಟ್ಟು ಬೇರೆ ಊರಲ್ಲಿರ್ತಾರೆ, ತುಂಬ ಜನ ಹೊರ ದೇಶಗಳಲ್ಲಿದ್ದಾರೆ, ಅವರೆಲ್ಲ ಮೆಸೇಜ್ ಮಾಡಿದರು ನಮ್ಮ ಊರು ನೆನಪಾಯಿತು, ತಾಯಿ ನೆನಪಾದರು ಅಂತ. ಸೊ ಎಲ್ಲೋ ಒಂದು ಕಡೆ ಆ ಇಮೋಷನ್ ನಾವೇನು ಹೇಳಕ್ಕೆ ಹೊರಟಿದ್ವಿ ಅದು ಜನಕ್ಕೆ ಕನೆಕ್ಟ್ ಆಗಿದೆ ಅಂತ ಅನಿಸುತ್ತೆ. ಓಕೆ. ಸೊ ಇದುವರೆಗೂ 7.8 lakhs ಆಗಿದೆ ಸರ್. ಅಂದರೆ ತುಂಬ ಸಲ ಕೇಳ್ತಿರೋರೇ ಜಾಸ್ತಿ ಇದ್ದಾರೆ ಆ ಹಾಡನ್ನ ಕನ್ನಡದಲ್ಲಿ. ಸೊ ಸರ್, ಈಗ ನೀವು ಅದರಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಅನ್ನೋದನ್ನು ಬಿಟ್ಟು ಆ ಸಾಂಗ್ನ ನೀವೊಬ್ಬರು ಕೇಳುಗರಾಗಿ ಕೇಳಿದಾಗ ಹೇಗೆ ಅನ್ನಿಸ್ತು ಸರ್ ಆ ಸಾಂಗ್? ಅಲ್ಲಿ ಏನು ಇಷ್ಟ ಆಯಿತು ಒಬ್ಬ ಆಡಿಯನ್ಸ್ ಆಗಿ ನೀವು ಆ ಸಾಂಗ್ನ ನೋಡಿದಾಗ? ನನಗೆ ಆ ತಾಯಿ ಪೋರ್ಷನ್ ಬರುತ್ತಲ್ಲ, ನನಗೆ ಅಫ್ಕೋರ್ಸ್ ಅದಕ್ಕೆ ಮುಂಚೆ ಬರೋದು ತುಂಬ ಚೆನ್ನಾಗಿದೆ. ಸ್ಪೆಷಲಿ ಲಿರಿಕ್ಸ್ ತುಂಬ ಚೆನ್ನಾಗಿದೆ. ಅಂಕುಡೊಂಕು ದಾರಿ ತಳ್ಳಿನುಕೋ ಗಾಡಿ ಕೈಯ ಸನ್ನೆ ಮಾಡಿ ಮೇಲಿರಿಕೋ ಕಪ್ಪು ಕನ್ನಡಕ ತೆಗೆದಿಟ್ಟು ನಿಮ್ಮ ಪಕ್ಕ ಹಾಗೂ ಹಳ್ಳಿ ಮುಕ್ಕ. ಸೊ ಆ ವರ್ಡಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಅನೂಪ್ ಅವರೇ ಬರೆದಿರೋದು. ಆ್ಯಂಡ್ ಎರಡು ಬೇರೆ ಥರದ, ನನಗೆ ಮ್ಯೂಸಿಕಲ್ ಅಷ್ಟೊಂದು ನಾಲೆಜ್ ಇಲ್ಲ, ಬಟ್ ಆ್ಯಸ್ ಎ ಲಿಸ್ನರ್ ಎರಡು ಬೇರೆ ಥರದ ಮ್ಯೂಸಿಕ್ನ ಬ್ಲೆಂಡ್ ಮಾಡಿರೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ರಜನೀಶ್ ಅವರು. ಸೊ ನನಗೆ ಪರ್ಸ್ನಲಿ ತಾಯಿ ಲೈನ್ಸ್ ಏನು ಬರುತ್ತೆ ಅದು ತುಂಬ ಕನೆಕ್ಟ್ ಆಗುವಂಥ ಲೈನ್ಸ್ ನನಗೆ. ಓಕೆ. ಸೊ ಇವಾಗ ಯೂಟ್ಯೂಬಲ್ಲಿ ನಾನು ನೋಡಿದಾಗ ಸರ್ ಈ ಸಾಂಗ್ನ ಕೇಳ್ದಂಥವ್ರು ಒಂದು ತುಂಬ ಜನ ಹೇಳಿರೋದು ಸಾಂಗ್ ತುಂಬ ರಿಫ್ರೆಶ್ ಅನಿಸುತ್ತೆ. ಈಗ ನಾವು ಅನೂಪ್ ಭಂಡಾರಿ ಸರ್ ಅವರ ಮೂವಿ ಅಂತ ನೋಡಿದಾಗ, ಈಗ ರಂಗೀತ ರಂಗ ಎಕ್ಸಾಂಪಲ್ ತೊಗೊಂಡ್ರೆ ಆ ಒಂದು ಗ್ರೀನರಿ ಅನ್ನೋದು ತುಂಬ ಎದ್ದು ಕಾಣಿಸುತ್ತೆ. ಆ್ಯಂಡ್ ಈ ಒಂದು ಸಾಂಗಲ್ಲೂ ಅಷ್ಟೇ, ನೋಡೋದಕ್ಕೆ ಒಂಥರ ಖುಷಿ ಕೊಡುವಂಥದ್ದು ಸುತ್ತಮುತ್ತ ಇರುವಂತಹ ಒಂದು ನೇಚರ್ ಆ ಗ್ರೀನರಿ. ಸೊ ಈ ಥರನೂ ಕೂಡ ಹೇಳ್ತಾ ಇದೆ, ತುಂಬ ರಿಫ್ರೆಶ್ ಅನಿಸುತ್ತೆ. ಜೊತೆಗೆ ಎಸ್ಪೆಷಲಿ ಫೀಮೇಲ್ ಪ್ಲೇಬ್ಯಾಕ್ ಸಿಂಗರ್ ಯಾರು ಹಾಡಿದ್ದಾರೆ ಅವ್ರ ಬಗ್ಗೆ ಒಂದಷ್ಟು ಕಮೆಂಟ್ ಬರ್ತಾ ಇದೆ ಪಾಸಿಟಿವ್ ಆಗಿ. ಸೊ ಏನು ಅನಿಸುತ್ತೆ ಸರ್ ಇದನ್ನ? ನಾನು ಚಿನ್ಮಯಿ ಅವ್ರು ಹಾಡಿರೋದು ಆ್ಯಂಡ್ ಸಂಜಿತ್ ಹೆಗ್ಡೆ ಮೇಲ್ ಪೋರ್ಷನ್ ಹಾಡಿರೋದು. ಅನೂಪ್ ಅವರು ಸ್ಟಾರ್ಟಿಂಗ್ ಬರೋ ಹಮ್ಮಿಂಗ್ ಅನೂಪ್ ಅವರು ಹಾಡಿರೋದು. ಅಜ್ನೀಶ್ ಅವರು ಕನ್ನಡದಲ್ಲಿ ಹಾಡಿದ್ದಾರೆ ಸ್ಟಾರ್ಟಿಂಗ್ ಲೈನ್ಸ್ ಎಲ್ಲ. ಎಲ್ಲರೂ ತುಂಬ ಚೆನ್ನಾಗಿ ಹಾಡಿದ್ದಾರೆ. ಆ್ಯಂಡ್ ಸ್ಪೆಷಲಿ ತಾಯಿ ಪೋರ್ಷನ್ ಬಂದಾಗ ಒಂದು
ಎಲ್ಲೋ ಒಂದು ಕಡೆ ಇನ್ ಜಾಸ್ತಿ ಇಷ್ಟ ಆಗುತ್ತೆ ಆ ಪೋರ್ಷನ್ಸ್. ಸೊ ಚಿನ್ಮಯ್ ಅವರು ತುಂಬ ಸೋಲ್ಫುಲ್ ಆಗಿ ಹಾಡಿದ್ದಾರೆ. ಆ್ಯಂಡ್ ನೇಚರ್ ಬಗ್ಗೆ ನೀವು ಹೇಳಿದ್ರಿ, ಅನೂಪ್ ಅವರ ಪ್ರತಿ ಸಿನಿಮಾದಲ್ಲೂ ಅದಿದ್ದೇ ಇರುತ್ತೆ. ಇವನ್ ರಾಜರಥಲ್ಲೂ ತುಂಬ ಗ್ರೀನ್ರಿ ಎಲ್ಲ ಇತ್ತು, ಬಿಕಾಸ್ ನಾವು ಬೆಳೆದಿದ್ದಂಥ ವಾತಾವರಣ ಅಂಥದ್ದು. ನಾವು ಮೈಸೂರಲ್ಲಿ ಇದ್ದಿದ್ದು, ಮೈಸೂರಲ್ಲಿ ಬೆಳೆದಿದ್ದು, ಹುಟ್ಟಿದ್ದು ಪುತ್ತೂರಲ್ಲಿ. ಸೊ ರಜಾ ಇದ್ದಾಗೆಲ್ಲ ಊರಿಗೆ ಹೋಗ್ತಾ ಇದ್ವಿ. ಊರಿಗೆ ಹೋಗಬೇಕಾದ್ರೆ ನಾವು ಕುಶಾಲನಗರ ಆಗಿ, ಮಡಿಕೇರಿ ಆಗಿ, ಸುಳ್ಯ ಆಗಿ, ಸಂಪಾಜೆ ಆಗಿ ಪುತ್ತೂರಿಗೆ ಹೋಗೋದು. ಸೊ ಎಲ್ಲ ಥ್ರೂ ಔಟ್ ದ ಜರ್ನಿ ನಿಮಗೆ ರೂಟ್ಗಳನ್ನೂ ಕೂಡ ನೀವು ಸಾಂಗಲ್ಲೂ ತೋರಿಸ್ಬಿಡಿದ್ರಲ್ಲ ರಾಜರಥದಲ್ಲಿ. ಹೌದು, ಅಂದರೆ ಆ ಜರ್ನಿ ಮಾಡುವಾಗ ನಿಮಗೆ ಎಲ್ಲ ಕಡೆ ಗ್ರೀನ್ರಿ ಕಾಣುತ್ತೆ. ಮಳೆ ಬಂದರೆ ಅಂತೂ ಮಜಾನೇ ಬೇರೆ ಟ್ರಾವೆಲ್ ಮಾಡೋದು. ಸೊ ಇದು ತುಂಬ ಪ್ರಭಾವ ಬೀರಿದೆ ಅನೂಪ್ ಅವ್ರ ಮೇಲೆ. ಎಷ್ಟು ದಿನ ಶೂಟಿಂಗ್ ಆಯಿತು ಸರ್ ಅಲ್ಲಿ ಆ ಸಾಂಗ್ ಶೂಟಿಂಗ್? ಮಹಾಬಲೇಶ್ವರ್ ಮತ್ತು ಮಾಲ್ಷೇಸ್ ಘಾಟಲ್ಲಿ ಶೂಟ್ ಮಾಡಿದ್ದು ನಾವು. ಸಾಂಗ್ ಶೂಟ್ ಅಂತ ಮಾಡಿದ್ದಲ್ಲ, ಇದು ಸಾಂಗ್ ಥರನೂ ಬರಲ್ಲ ಸಿನಿಮಾದಲ್ಲಿ. ಬಿಕಾಸ್ ಆ ಇಮೋಷನ್ನ ಎಷ್ಟು ಬೇಗ ಹೇಳ್ಬೋದು, ಮ್ಯೂಸಿಕಲಿ ಹೇಗೆ ಹೇಳ್ಬೋದು ಅಂತ ಯೋಚನೆ ಮಾಡಿದಾಗ ಈ ಸಾಂಗ್ ಕ್ರಿಯೇಟ್ ಮಾಡಿದ್ದು. ಸೊ ಈ ಪೋರ್ಷನು ಮತ್ತು ಕೆಲವು ಸೀನ್ಸ್ ಇತ್ತು, ಎಲ್ಲ ಸೇರಿ ಐ ಥಿಂಕ್ 10 ದಿನ ಶೂಟ್ ಮಾಡಿದ್ದೀವಿ ಎರಡು ಜಾಗದಲ್ಲಿ. ಓಕೆ, ಇನ್ನೊಂದು July 3, 2015 ರಂಗಿತರಂಗ ರಿಲೀಸ್ ಆಗಿದ್ದು, July 28, 2022 ವಿಕ್ರಾಂತ್ ರೋಣ ರಿಲೀಸ್ ಆಗ್ತಿದೆ. ಆ್ಯಂಡ್ ಈ ಒಂದು ಮೂವಿ ಮೂಲಕ ನೀವು ಮತ್ತು ಅನೂಪ್ ಭಂಡಾರಿ ಅವರು ಮೂರನೇ ಸಿನಿಮಾ, ನಿಮ್ಮ ಇವರ ಕಾಂಬಿನೇಷನ್ನ ಮೂರನೇ ಸಿನಿಮಾ. ಸೊ ಎಕ್ಸ್ಪೆಕ್ಟ್ ಮಾಡಿದ್ರೆ ಸರ್ ಜುಲೈಯಲ್ಲಿ ರಂಗಿತರಂಗ ರಿಲೀಸ್ ಆಗಿತ್ತು ಮತ್ತು ವಿಕ್ರಾಂತ್ ರೋಣ, ಏನಾದರೂ ಅಂದ್ಕೊಂಡು ರಿಲೀಸ್ ಆಗ್ತಿರೋದಾ, ಇಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ಒಂದು ಡೇಟಲ್ಲಿ ರಿಲೀಸ್ ಮಾಡಿದ್ರು? ಅನ್ಎಕ್ಸ್ಪೆಕ್ಟೆಡ್. ಈ ಡಿಸಿಷನ್ ಸುದೀಪ್ ಸರ್ದು, ಮಂಜು ಸರ್ದು. ಮೋರ್ ದೆನ್ ಎನಿಥಿಂಗ್ ನಮ್ಮಿಬ್ರಿಗೆ ತುಂಬ ಖುಷಿ ಏನಂದರೆ ಸುದೀಪ್ ಸರ್ ಜೊತೆ ಕೆಲಸ ಮಾಡ್ತಾಯಿರೋದು. ಆ್ಯಂಡ್ ಸಿನಿಮಾ ಟೈಟಲ್ ಹೇಳೋ ಹಾಗೆ ಇದು ಸುದೀಪ್ ಸರ್ ಸಿನಿಮಾ, ವಿಕ್ರಾಂತ್ ರೋಣ ಪಾತ್ರದ ಬಗ್ಗೆ ಸಿನಿಮಾ ಇರೋದು. ಆ್ಯಂಡ್ ನಮಗೆ ಖುಷಿ ಇದೆ, ನನಗೆ ಎಸ್ಪೆಷಲಿ ಖುಷಿ ಇದೆ ದಟ್ ಐ ಆಮ್ ಅ ಪಾರ್ಟ್ ಆಫ್ ದ ಫಿಲ್ಮ್. ಆ್ಯಂಡ್ ಅನೂಪ್ ಜೊತೆ ಮತ್ತೆ ಕೆಲಸ ಮಾಡುವಂಥ ಅವಕಾಶ ಸಿಕ್ಕಿರೋದು ಇನ್ನಷ್ಟು ಖುಷಿ. ಓಕೆ, ಸೊ ಈಗ ಅನೂಪ್ ಸರ್ ಅವರು ಅಂದರೆ ರಾಜರಥ ಆದ್ಮೇಲಿಂದ ಯಾವುದೇ ಮೂವಿ ಡೈರೆಕ್ಟ್ ಮಾಡಿರಲಿಲ್ಲ, ಬಟ್ ಅದಾದ ನಂತರ ನೀವು ಆ್ಯಕ್ಟಿಂಗ್ ಮಾಡಿದ್ರಿ ಆದಿಲಕ್ಷ್ಮಿ ಪುರಾಣ, ವಿಂಡೋ ಸೆಟ್. ಸೊ ಈಗ ನೀವು ಆ್ಯಕ್ಟಿಂಗಲ್ಲೂ ಕೂಡ ನಾವು ಕಾಣಿಸ್ಕೊಂಡು, ಬಟ್ ಅನೂಪ್ ಸರ್ ಅವರಿಗೆ ಇದೊಂದು ರೀತಿ ಚಾಲೆಂಜಿಂಗ್ ರಾಜರಥ ಆದ ನಂತರ. ಸೊ ನೀವು ಅವರಿಗೆ ಡೈರೆಕ್ಷನಲ್ಲಿ ಯಾವ ರೀತಿ ಸಪೋರ್ಟ್ ಮಾಡಿದ್ರಿ ಸರ್, ಈಗ ಕತೆ ಬರೀಬೇಕಾದ್ರೆ ಈ ರೀತಿ ಹೋಗಬೇಕು, ಸ್ಟೋರಿ ನರೇಷನಲ್ಲಾಗಿರ್ಬೋದು? ಅಲ್ಲ, ಆ ಥರ ನಾನು ಏನಂದರೆ ಈಗ ರಾಜರಥ ನಾವು ಅಂದ್ಕೊಂಡಂಗೆ ವರ್ಕ್ ಆಗಲಿಲ್ಲ. ಆವಾಗ ನೀವು ಹೇಳಿದ್ರಲ್ಲ ಚಾಲೆಂಜ್ ಆಗಿ ತೊಗೊಂಡು ಬರೆದಂಥ ಕತೆ ವಿಕ್ರಾಂತ್ ರೋಣ, ಆವಾಗ ನಮ್ಗೆ ಯಾರು ಆ್ಯಕ್ಟ್ ಮಾಡ್ತಾರೆ ಅಂತೆಲ್ಲ ಗೊತ್ತಿರಲಿಲ್ಲ. ನಾನು ಸಜೆಸ್ಟ್ ಎಲ್ಲ ಮಾಡಲ್ಲ, ಅನೂಪ್ ಅವರೇ ಕತೆ ಬರೆಯೋದು. ಬಟ್ ಅವ್ರು ನನಗೆ ಐಡಿಯಾ ಬಂದಾಗಿಂದ ನನಗೆ ಹೇಳ್ತಾ ಇರ್ತಾರೆ ಈ ಥರ ಐಡಿಯಾ ಇದೆ, ಈ ಥರ ಕತೆ ಇದೆ ಅಂತ. ನನಗೆ ಕೇಳಿಸ್ಕೊಂಡಾಗ ನನಗೆ ಏನು ಅನಿಸುತ್ತೆ ಅದನ್ನು ನಾನು ಹೇಳ್ತೀನಿ, ಚೆನ್ನಾಗಿದೆ ಇದು, ವರ್ಕ್ ಆಗ್ತಾಯಿದೆ, ಈ ಥರ ಇನ್ಪುಟ್ಸ್ ಇರುತ್ತಷ್ಟೆ. ಅವ್ರು ಅದನ್ನು ಈಗ ಅವ್ರಿಗೇನಾದರೂ ಅನಿಸಿದ್ರೆ ಇಲ್ಲ ಇದನ್ನು ಬೆಟರ್ ಮಾಡ್ಬೋದು, ಇಲ್ಲ ಚೇಂಜಸ್ ಮಾಡ್ಬೋದು ಅನಿಸಿದ್ರೆ ಅದನ್ನು ತೊಗೋತಾರೆ. ಅದರ್ವೈಸ್ ಅವರೇ ಫುಲ್ ಬರೆಯೋದು, ರೈಟ್ ಫ್ರಮ್ ಪ್ರತಿ ಅಕ್ಷರನೂ ಅವರೇ ಬರೆಯೋದು. ಸೊ ಬರೆದಾಗ ನನಗೆ ನರೇಟ್ ಮಾಡ್ತಾರೆ, ಅದೊಂದು ಅದರಲ್ಲಿ ಇನ್ವಾಲ್ವ್ಮೆಂಟ್ ಇರುತ್ತೆ. ಆ್ಯಂಡ್ ನಂಗೆ ಏನು ಅನ್ನಿಸ್ತು ಅಂತ ಹೇಳ್ತಾ ಇರ್ತೀನಿ ಅಷ್ಟೇ. ಸರ್, ಇದು ರಾಜರಥ ಆದಮೇಲೆ ಸುದೀಪ್ ಸರ್ ಅವರ ಸಪೋರ್ಟ್ ಸಿಕ್ಕಿತ್ತು ಆ ಒಂದು ಟೈಮಲ್ಲಿ. ಸೊ ಯಾವ ರೀತಿ ಅಂದರೆ ಆ ಒಂದು ಎಕ್ಸ್ಪೆಕ್ಟ್ ಮಾಡಿದಂತಹ ಮೂವಿ ಅಂದ್ಕೊಂಡಷ್ಟು ಹಿಟ್ ಆಗಲಿಲ್ಲ ಆ ಟೈಮಲ್ಲಿ, ಸೊ ಅದರಿಂದ ಹೊರಗಡೆ ಬರೋದಕ್ಕೆ ಅಥವಾ ಅದನ್ನು ತುಂಬ ಚಾಲೆಂಜಿಂಗಾಗಿ ತಗೊಳ್ಳೋದಕ್ಕೆ ಒಬ್ಬರು ಸೆಲೆಬ್ರಿಟಿ ಸ್ಟಾರ್ ಅವರು ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದಾಗ ವಿಕ್ರಾಂತ್ ದ್ರೋಣ ಎಷ್ಟು ಚಾಲೆಂಜಿಂಗ್ ಅನ್ನಿಸ್ತದೆ ಸರ್? ಅಂದರೆ ಮೊದಲನೇದಾಗಿ ನಾವು ಐ ಆಮ್ ವೆರಿ ಥ್ಯಾಂಕ್ಫುಲ್ ಸುದೀಪ್ ಸರ್ ನಮ್ಮ ಜೊತೆ ಸಿನಿಮಾ ಮಾಡ್ತಾ ಇರೋದಕ್ಕೆ. ಬಟ್ ಏನಂದರೆ ರಾಜರಥ ವರ್ಕ್ ಆಗದೇ ಇದ್ದಾಗ ಅನೂಪ್ ಸುಮ್ಮನೆ ಕೂರಲಿಲ್ಲ, ಕತೆ ಬರೀತಾಯಿದ್ರು, 3-4 ಸ್ಕ್ರಿಪ್ಟ್ ರೆಡಿ ಮಾಡಿದ್ರು ಆ ಟೈಮಲ್ಲಿ. ಸೊ ವಿಕ್ರಾಂತ್ ರೋಣ ಸುದೀಪ್ ಸರ್ಗೆ ಅಂತ ಫಸ್ಟ್ ಬರೆದಂಥ ಕತೆನೇ ಅಲ್ಲ, ಆ ಫುಲ್ ಸ್ಕ್ರಿಪ್ಟ್ ರೆಡಿ ಇತ್ತಾದರೆ. ಅದಾದಮೇಲೆ ಕೆಲವು ಐಡಿಯಾಸ್ ಇತ್ತು, ಸುದೀಪ್ ಸರ್ ರಾಜರಥ ನೋಡಿದರು, ಜೊತೆಗೆ ಮಾಡೋಣ ಅಂತ ಕರೆದ್ರು ಅನೂಪ್ನ. ಆವಾಗ ಅವರು ಇನ್ನೊಂದು ಬೇರೆ ಸಿನಿಮಾನ ಮಾಡಬೇಕಿತ್ತು ಜೊತೆಗೆ, ಆ ಕತೆ ಸರ್ಗೆ ಇಷ್ಟ ಆಗಿತ್ತು, ಸೆಕೆಂಡ್ ಹಾಫೆಲ್ಲೋ ಟೈಮ್ ತೊಗೊಳ್ತಾ ಇತ್ತು ಬರೆಯೋಕ್ಕೆ. ಆವಾಗ ಬೇರೆ ಏನಾದರೂ ಇದೆಯಾ ಅಂತ ಕೇಳಿದಾಗ ಮಂಜು ಸರ್, ಐ ಥಿಂಕ್ ಪ್ರಿಯಾ ಮ್ಯಾಮ್ ಮಂಜು ಸರ್ ಯಾರು ಫಸ್ಟ್ ಕೇಳಿದ್ರು ಗೊತ್ತಿಲ್ಲ, ಅವ್ರ ಕತೆ ಕೇಳಿ ಕತೆ ಚೆನ್ನಾಗಿದೆ ನಾವು ಪ್ರೊಡ್ಯೂಸ್ ಮಾಡ್ಬೋದು ಅನ್ನೋ ಥರ ಹೇಳಿದ್ರು ಅನಿಸುತ್ತೆ. ನನಗೆ ಎಕ್ಸಾಕ್ಟ್ ಡೀಟೇಲ್ಸ್ ಗೊತ್ತಿಲ್ಲ, ನಾನು ಕೇಳಿರೋದು ಹೇಳ್ತಾ ಇರೋದು. ಸೊ ಅಲ್ಲಿಂದ ಸುದೀಪ್ ಸರ್ಗೆ ಹೋಗಿದ್ದು ಸ್ಕ್ರಿಪ್ಟು, ಅವ್ರ ಕತೆ ಕೇಳಿದ್ಮೇಲೆ ವಿಕ್ರಾಂತ್ ರೋಣ ಪಾತ್ರ ನಾನೇ ಮಾಡಿದ್ರೆ ಹೇಗೆ ಅಂತ ಕೇಳಿದ್ರು. ಸೊ ಆಬ್ವಿಯಸ್ಲಿ ತುಂಬ ದೊಡ್ಡ
ಇದು ಬೂಸ್ಟ್ ಅದು ನಮಗೆ ವಿಕ್ ಸುದೀಪ್ ಸರ್ ಜೊತೆ ವರ್ಕ್ ಮಾಡುವಂಥದ್ದು. ಆ್ಯಂಡ್ ತುಂಬ ವರ್ಷದ ಕನಸು ಬೇರೆ. ನಾವು ಕಾಲೇಜಲ್ಲಿ ಇದ್ದಾಗಲೇ ಸುದೀಪ್ ಸರ್ ಜೊತೆ ಕೆಲಸ ಮಾಡಬೇಕು ಅಂತ ಸ್ಕ್ರಿಪ್ಟ್ಗಳು ಬರಿತಾಯಿದ್ರು ಅನೂಪ್. ಸೊ ಒಂದು ಡ್ರೀಮ್ ಕಮ್ ಟ್ರೂ ಅನೂಪ್ಗೆ, ನನಗೆ. ಸೊ ನನಗವಾಗ ಗೊತ್ತಿರಲಿಲ್ಲ ನಾನು ಮಾಡ್ತೀನಿ ಅಂತ. ಬಟ್ ಸುದೀಪ್ ಸರ್ ಯಾವಾಗ ಎಸ್ ಅಂದರು ತುಂಬಾ ಖುಷಿ ಆಯ್ತು ನಮಗೆ. ಬಿಕಾಸ್ ಅಷ್ಟು ದೊಡ್ಡ ಸೂಪರ್ ಸ್ಟಾರ್, ಅಷ್ಟು ಮೋರ್ ದೆನ್ ದ್ಯಾಟ್ ಬ್ರಿಲಿಯಂಟ್ ಪರ್ಫಾರ್ಮರ್, ಬ್ರಿಲಿಯಂಟ್ ಆ್ಯಕ್ಟರ್, ಅವ್ರ ಜೊತೆ ಅನೂಪ್ ಕೆಲಸ ಮಾಡ್ತಾರೆ ಅಂದರೆ ಇದು ಏನೋ ಒಂದು ಸ್ಪೆಷಲ್ ಸಿನಿಮಾ ಆಗುತ್ತೆ ಅಂತ ನನಗೆ ಕಾನ್ಫಿಡೆನ್ಸ್ ಇತ್ತು. ಸೊ ಮ್ಯೂಸಿಕ್ ಬಗ್ಗೆ ಏನು ಹೇಳ್ತೀರಿ ಸರ್, ರಜನೀಶ್ ಅವರ ಮ್ಯೂಸಿಕ್ ಡಿರೆಕ್ಷನ್? ಆಲ್ಮೋಸ್ಟ್ ರಿಲೀಸ್ ಆಗಿರೋ ಎಲ್ಲ ಸಾಂಗ್ಸ್ಗಳು ಕೂಡ ಹಿಟ್ ಆಗಿದೆ, ತುಂಬಾ ಇಷ್ಟ ಆಗಿದೆ ಎಲ್ರಿಗೂ ಕೂಡ. ಸೊ ನಿಮ್ಮ ಫೇವ್ರೇಟ್ ಸಾಂಗ್ ಅಂದರೆ ಯಾವುದು ಸರ್? ನನಗೆ ತುಂಬ ಇಷ್ಟ ಲಾಲಿ ಹಾಡು, ಲಲಬೈ ಸಾಂಗ್ ರಿಲೀಸ್ ಮಾಡೋದಲ್ಲ ರಾಜ್ಕುಮಾರಿ ಅನ್ನೋ ಒಂದಿದು. ಅದು ನನಗೆ ಮೊದಲಿಂದನು ಸ್ಕ್ರಿಪ್ಟ್ ಬರೆದಾಗಲೇ ಅನೂಪ್ ಏನಂದರೆ ಮ್ಯೂಸಿಕ್ಕು ಜೊತೆಗೆ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾರೆ. ಆ ಹಾಡು ಅನೂಪ್ ಕಂಪೋಸ್ ಮಾಡಿದ್ದು. ಸೊ ನನಗೆ ಆ ಸಾಂಗ್ ತುಂಬ ಇಷ್ಟ. ಆ್ಯಂಡ್ ಅಜ್ನೀಶ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ ನನಗೆ ಒನ್ ಆಫ್ ಮೈ ಫೇವ್ರೇಟ್ ಮ್ಯೂಸಿಕ್ ಡೈರೆಕ್ಟರ್ಸ್ ಅವರು. ಅವರೇನಂದರೆ ರಂಗಿತರಂಗ ಟೈಮಿಂದನೂ ನಾವು ತುಂಬ ಟೈಮ್ ಜೊತೆಗೆ ಸ್ಪೆಂಡ್ ಮಾಡಿದ್ದೀವಿ. ರಂಗಿತರಂಗ ಬ್ಯಾಕ್ಗ್ರೌಂಡ್ ಸ್ಕೋರ್ ಅವ್ರು ಮಾಡಿದ್ದು, ರಾಜರತಗೂ ಅವರೇ ಮಾಡಿದ್ದು. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಮ್ಯೂಸಿಕ್ ಐ ಥಿಂಕ್ ಹೀಸ್ ಬ್ರಿಲಿಯಂಟ್, ಅದ್ರ ಬಗ್ಗೆ ಮಾತಿಲ್ಲ. ಆ್ಯಂಡ್ ಆಲ್ರೆಡಿ ಅವರು ತುಂಬ ಹಿಟ್ ಸಾಂಗ್ಸ್ ಕೊಟ್ಟಿದ್ದಾರೆ. ಈ ಸಿನಿಮಾದಲ್ಲಿ ಅನೂಪ್ ಅವರು ಮ್ಯೂಸಿಕ್ ಮಾಡಲ್ಲ, ಅಜ್ನೀಶೇ ಮಾಡಲಿ ಅಂತ. ಬಿಕಾಸ್ ಅಜ್ನೀಶ್ ತುಂಬ ಹೇಳ್ತಾಯಿದ್ರು ನನಗೆ ಸಾಂಗ್ಸ್ ಮಾಡೋಕ್ಕೆ ಕೊಡಿ ನೀನು ಅಂತ. ಸೊ ಆ ಮ್ಯಾಜಿಕ್ ಕ್ರಿಯೇಟ್ ಆಯಿತು ಅವರಿಬ್ಬರು ಕಾಂಬಿನೇಷನ್ ಬಂದಾಗ. ಆ್ಯಂಡ್ ಅಫ್ಕೋರ್ಸ್ ಸುದೀಪ್ ಸರ್ ಅಂತ ಒಬ್ಬ ದೊಡ್ಡ ಸ್ಟಾರ್ ಇದ್ದಾರೆ ಅಂದಾಗ ಜವಾಬ್ದಾರಿ ಅವ್ರಿಗೂ ಅಷ್ಟೇ ಜಾಸ್ತಿ ಆಗುತ್ತೆ, ಒಳ್ಳೆ ಸಾಂಗ್ಸ್ ಕೊಡಬೇಕು ಅಂತ. ಪ್ರತಿ ಸಾಂಗ್ಗೂ ತುಂಬ ತಲೆ ಕೆಡಿಸ್ಕೊಂಡು ತುಂಬ ಯೋಚನೆ ಮಾಡಿ ಮಾಡಿರೋವಂಥ ಸಾಂಗು. ಸೊ ಎವ್ರಿ ಸಾಂಗ್ ಜನಕ್ಕೆ ಇಷ್ಟ ಆಗ್ತಾ ಇದೆ, ಸೊ ಖುಷಿಯಾಗುತ್ತೆ. ಓಕೆ, ಇನ್ನು ಸೆಟ್ ವರ್ಕ್ ಸರ್, ಏನೋ ಒಂದು ಫಾರೆಸ್ಟ್ನ ನಿರ್ಮಾಣ ಫಾರೆಸ್ಟ್ನ ಕ್ರಿಯೇಟ್ ಮಾಡಿರೋದು ನಿಜವಾಗ್ಲೂ ನಾವು ನೋಡಬೇಕಾದ್ರೆ ಇದು ಯಾವುದೋ ಹಾಲಿವುಡ್ ಮೂವಿ ನಾವು ನೋಡ್ತಿದ್ದೀವೇನೋ, ನಿಜವಾಗ್ಲೂ ಒಂದು ಫಾರೆಸ್ಟಲ್ಲೇ ಹೋಗಿ ಶೂಟಿಂಗ್ ನಡೆದಿದೆಯೇನೋ ಅನ್ನೋ ಥರದಲ್ಲಿ ಆ ಒಂದು ಸೆಟ್ ವರ್ಕ್ ಆಗಿರೋವಂಥದ್ದು. ಸೊ ನೀವೆಷ್ಟು ಎಂಜಾಯ್ ಮಾಡಿದ್ರಿ ಆ ಒಂದು ಸೆಟ್ಟಲ್ಲಿ ಕೆಲಸ ಮಾಡೋದನ್ನು? ತುಂಬ, ನಾನು ಹಲವಾರು ಕಡೆ ಹೇಳಿದ್ದೀನಿ ಆಲ್ರೆಡಿ. ನಾವು ಸೆಟ್ಟಿಗೆ ಫಸ್ಟ್ ಎಂಟರ್ ಆದಾಗ ಸೆಟ್ ಅಂತ ಅಂದರೆ ಗೊತ್ತಾಗುತ್ತಲ್ವ, ಈಗ ಡೋರಿಂದ ಎಂಟರ್ ಆಗ್ತೀರಾ, ಫಾರೆಸ್ಟ್ ಇದೆ, ವಾಟರ್ಫಾಲ್ ಇದೆ, ಹಿಂಗೊಂದು ಹಿಂಗೆ ಒಂದು ನದಿ ಥರ ಹೋಗ್ತಾ ಇದೆ. ಸೊ ಆಫ್ಟರ್ ಅ ಪಾಯಿಂಟ್ ಸೀನ್ಸಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಸಡನ್ನಾಗಿ ಸೆಟ್ಟಲ್ಲಿದ್ದೀವಲ್ಲ ಅಂತ ಅವಾಗ, ಬಿಕಾಸ್ ಫಾರೆಸ್ಟಲ್ಲೇ ಇದ್ದೀವಿ ಅಂತ ಅನ್ನಿಸ್ತಾ ಇತ್ತು. ಆ್ಯಕ್ಚುಲಿ ಸ್ಕ್ರಿಪ್ಟ್ ಕೇಳಿದಾಗ ತುಂಬ ಕಡೆ ಫಾರೆಸ್ಟ್ ಸೀನ್ಸ್ ಬರೋದ್ರಿಂದ ಸುದೀಪ್ ಸರ್ ಹೇಳಿದ್ರು ಸೆಟ್ ಹಾಕೋದು ಬೆಟರ್ ಅಂತ ಅವರು ಫಸ್ಟ್ ಸಜೆಸ್ಟ್ ಮಾಡಿದ್ದು. ಆ್ಯಂಡ್ ಅನೂಪ್ ಅದಕ್ಕೆ ರಿಸರ್ಚ್ ಮಾಡೋಕ್ಕೆ ಶುರು ಮಾಡಿದ್ರು ಹೇಗೆ ರಿಯಲಿಸ್ಟಿಕ್ ಆಗಿ ಫಾರೆಸ್ಟ್ನ ತೋರಿಸ್ಬೋದು, ಬಿಕಾಸ್ ಮ್ಯಾನ್ ಮೇಡ್ ಅಲ್ಲ ಅಲ್ವಾ, ಮ್ಯಾನ್ ಮೇಡ್ ಆದರೆ ಈಸಿಯಾಗಿ ಮಾಡ್ಬೋದು. ಆವಾಗ ಶಿವಕುಮಾರ್ ಅವರು ಪ್ರೊಡಕ್ಷನ್ ಡಿಸೈನರ್, ಅವರು ಒಂದಿಷ್ಟು ಐಡಿಯಾಸ್ ಕೊಟ್ಟರು. ಅವರು ತುಂಬಾ ಅನುಭವ ಇದೆ ಅವ್ರಿಗೆ ಸೆಟ್ ಡಿಸೈನಲ್ಲಿ, ತುಂಬ ನಾಲೆಜ್ ಇದೆ. ಸೊ ಅವರು ಒಂದಿಷ್ಟು ಐಡಿಯಾಸ್ ಕೊಟ್ಟರು. ಸೊ ಎಲ್ಲ ಸೇರಿ ಆ್ಯಂಡ್ ಅದಕ್ಕೆ ವಿಲಿಯಂ ಡೇವಿಡ್ ನಮ್ಮ ಡಿ ಒ ಪಿ ಅವರು ಹಾಗೇ ಲೈಟ್ ಮಾಡಿ ಅದನ್ನು ತೋರಿಸಿದ್ದಾರೆ. ಸೊ ಎಲ್ಲ ಸೇರಿ ಆದಂಥ ಒಂದು ರಿಸಲ್ಟ್ ಇದು. ಸರ್, ಅವ್ರು ಮಾತಾಡೋದು ಇದೇ ಥರ ನೆನ್ನೆ ಯಾವಾಗಲೂ ತುಂಬ ನಿಧಾನವಾಗಿ ಸ್ಲೋ ಆಗಿ ಮಾತಾಡೋದ ಅಥವಾ ಹೆಂಗೆ ಅಂತ? ಯಾಕಂದರೆ ನೀತಾ ಅವ್ರು ಹೇಳ್ತಿದ್ರು, ಅನೂಪ್ ಸರ್ ಅವರು ನಾನು ಅಂದ್ಕೊಂಡಿದ್ದೆ ಸರ್ ತುಂಬ ಸೈಲೆಂಟ್ ಹೇಗಿರ್ತಾರೆ ಶೂಟಿಂಗಲ್ಲಿ ಅಂತ ಹೇಳಿದಾಗ ಒಂದಷ್ಟು ಇನ್ಸಿಡೆಂಟ್ಗಳು ಹೇಳಿದ್ರು. ನಿರೂಪ್ ಸರ್ ಅವ್ರು ಹೆಂಗೆ ಅಂತ, ಇವಾಗ ಹೆಂಗೆ ಮಾತಾಡ್ತಿದ್ದೀರೊ ಹಾಗೆ ಮಾತಾಡೋದ ಅಥವಾ ಹಿಂಗೆ ಇರೋದ ಅಂತ? ಹೀಗೆ ಇರೋದು, ನಾನು ಸೆಟ್ಟಲ್ಲೂ ಹೀಗೆ ಇರೋದು. ನಾನು ಸೆಟ್ಟಲ್ಲಿ ಸ್ವಲ್ಪ ತುಂಬ ಸೀನ್ ಬಗ್ಗೆ ಕ್ಯಾರೆಕ್ಟರ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀನಿ. ಸೊ ಇದೇ ರೀತಿ ನನಗೆ ಅದಕ್ಕೆ ಆನ್ಸರ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ, ಇದು ನೇಚರೇ ಈ ಥರ. ಓಕೆ ಓಕೆ. ಸೊ ಇನ್ನು ಸುದೀಪ್ ಸರ್ ಅವರ ಜೊತೆಗೆ, ಸುದೀಪ್ ಸರ್ ಹಾಗೆ ನಿಮ್ಮ ನಡುವಿನ ಕಾಂಬೋ ಏನದು ಸಿನಿಮಾದಲ್ಲಿ ಕಂಪ್ಲೀಟ್ ಆಗಿ ಇರತ್ತಾ ಅಥವಾ ಹೇಗೆ ಸರ್? ಇಲ್ಲ, ಕೆಲವು ಸೀನ್ಸ್ ಇದೆ ಸುದೀಪ್ ಸರ್ದು, ನಂದು ಸೀನ್ಸ್ ಜೊತೆಗಿದೆ. ಆ್ಯಂಡ್ ತುಂಬ ಚೆನ್ನಾಗಿದೆ ಸೀನ್ಸ್, ಅದು ಮಾಡುವಾಗಲೂ ತುಂಬ ಖುಷಿ ಅಂದರೆ ತುಂಬ ಚೆನ್ನಾಗಿತ್ತು ಅವ್ರ ಜೊತೆ ಪರ್ಫಾರ್ಮ್ ಮಾಡುವಾಗ. ಆ್ಯಂಡ್ ಸಿನಿಮಾದಲ್ಲೂ ಅದು ಒಂಥರ ಈಕ್ವೇಷನ್ ಏನಿದೆ ವಿಕ್ರಾಂತ್ ರೋಣ ಮತ್ತು ಸಂಜೀವ್ ಗಾಂಭೀರ ಪಾತ್ರದ ಈಕ್ವೇಷನ್ ಏನಿದೆ ತುಂಬ ಚೆನ್ನಾಗಿದೆ. ಓಕೆ. ಸೊ ಇನ್ನು ಮೂವಿ ರಿಲೀಸ್ ಆಗ್ತಿದೆ ಸರ್, ಇನ್ನೊಂದೇನಂತ ಹೇಳಿದ್ರೆ ಎಲ್ಲ ಲ್ಯಾಂಗ್ವೇಜಸ್ಸಲ್ಲಿ ರಿಲೀಸ್ ಆಗ್ತಿರೋ, ಸೊ ಎಷ್ಟು ಲ್ಯಾಂಗ್ವೇಜಸ್ಸಲ್ಲಿ ನೀವು ಡಬ್ ಮಾಡಿದ್ದೀರಿ ಅಂತ? ನಾನು ಕನ್ನಡ ಮಾಡಿದ್ದೀನಿ, ತೆಲುಗು ಮಾಡಿದ್ದೀನಿ, ಇಂಗ್ಲೀಷ್ ಮಾಡಿದ್ದೀನಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಮಾತಾಡಿದ್ದಕ್ಕೆ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ವಿಕ್ರಾಂತ್ ರೋಣ, ಬ್ಲಾಕ್ ಬಸ್ಟರ್ ಹಿಟ್ ಆಗಲಿ ಅಂತ ನಾವು ಕೂಡ ಹಾರೈಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್.
ಸೊ ನೋಡಿದ್ರಲ್ಲ ನಿರೂಪ್ ಸರ್ ಅವರು ವಿಕ್ರಾಂತ್ ರೋಣ ಚಿತ್ರದ ಬಗ್ಗೆ ಮಾತಾಡಿದ್ದು. ಸೊ ಇದೇ ರೀತಿಯ ಇಂಟರ್ವ್ಯೂಸ್ಗೆ ಫಾಲೋ ಮಾಡ್ತಾ ಇರಿ ಮೈ ಮೂವಿ ಬಜಾರ್. ಕನ್ನಡ ಚಿತ್ರರಂಗದ ಎಲ್ಲ ಎಕ್ಸ್ಕ್ಲೂಸಿವ್ ಮಾಹಿತಿಗಾಗಿ ಮೈ ಮೂವಿ ಬಜಾರ್ ಫೇಸ್ಬುಕ್ ಪೇಜ್ ಲೈಕ್ ಮಾಡಿ, ಇನ್ಸ್ಟಾ ಟ್ವಿಟರ್ ಫಾಲೋ ಮಾಡಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.